ഹായ് എവറിവൻ, വെൽക്കം ബാക്ക് ടു മൈ ചാനൽ. എല്ലാ ശാലാ വിദ്യാർത്ഥികളിലേക്ക് നമ്മുടെ ചാനലിലേക്ക് സ്വാഗത. ഇല്ലി ശാലാ വിദ്യാർത്ഥികളിലേക്ക് ശിക്ഷണ സച്ചിവരും മഹത്വത മാഹിതിയാണ് കൊട്ടിദ്ദേ. അത് ഞാൻ തെളിവിസ്കൊടുത്തേനെ. ചാനലിലേക്ക് സബ്സ്ക്രൈബ് ആക്കുബോദു. ഇത് നോടാദ്രെ 5 ಮತ್ತು 8ನೇ ತರಗತಿಗೆ ಈ ವರ್ಷದಿಂದ ಹೊಸ ಪರೀಕ್ಷೆ ಇರುತ್ತೆ. ಇಲ್ಲಿ ಕಲಿಕಾ ಗುಣಮಟ್ಟ ಮೌಲ್ಯಮಾಪನ ಟೆಸ್ಟ್ ಅಂತ ಇರುತ್ತೆ. ಇಲ್ಲಿ ಯಾರನ್ನೂ ಕೂಡ ಫೇಲು ಮಾಡಲ್ಲ ಅಂತೇಳಿ ಸ್ಪಷ್ಟನೆ ಮಾಡಿದ್ದಾರೆ. SSLC ಹಂತಕ್ಕೆ ತಲುಪೋ ಮುನ್ನ ಅವರಿಗೆ ಕಲಿಕಾ ಮಟ್ಟ ದೃಷ್ಟಿಯಿಂದ 5 ಮತ್ತು 8ನೇ ತರಗತಿ ಹಂತದಲ್ಲಿ ಪ್ರತ್ಯೇಕ ಪರೀಕ್ಷೆ ಕೂಡ ನಡೆಸ್ತೀವಿ ಅಂತೇಳಿ, ಈ ವರ್ಷದಿಂದ ನಡೆಸ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿ, 10ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಎದುರಿಸುವ ಮುನ್ನ 5 ಮತ್ತು 8ನೇ ತರಗತಿಯಲ್ಲಿ ಕೂಡ ಪಬ್ಲಿಕ್ ಪರೀಕ್ಷೆ ರೀತಿಯಲ್ಲಿ ಪರೀಕ್ಷೆ ನಡೆಸ್ತೀವಿ. ಇದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವು ವಿದ್ಯಾರ್ಥಿಗಳನ್ನು ಫೇಲ್ ಮಾಡೋದಿಲ್ಲ ಅಂತ ಹೇಳ್ತೇನೆ. ಈ ಪರೀಕ್ಷೆಗಳು ಪಬ್ಲಿಕ್ ಪರೀಕ್ಷೆ ಆಗಿರೋದಿಲ್ಲ, ಸಾಮಾನ್ಯ ಪರೀಕ್ಷೆ ಆಗಿರುತ್ತೆ. ಆದರೆ ಯಾವುದೇ ವಿದ್ಯಾರ್ಥಿಗಳನ್ನು ಫೇಲ್ ಮಾಡೋದಿಲ್ಲ. ಬದಲಿಗೆ ಪರೀಕ್ಷೆ ಮೌಲ್ಯಮಾಪನ ಯಾವುದೇ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿಂದ ಕಂಡು ಬಂದರೆ ಅಂಥವರಿಗೆ ಮತ್ತೆ ತರಗತಿ ನಡೆಸಿ ಮತ್ತೆ ತರಬೇತಿ ನೀಡಿ ಮತ್ತೊಮ್ಮೆ ಪರೀಕ್ಷೆ ಕಂಡಕ್ಟ್ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಇಲಾಖಾ ಸಚಿವರಿಗೆ ದೂರು ನೀಡುವ ಮೊದಲು ವೆಬ್ಸೈಟ್ಗೆ ನಾಗೇಶ್ ಅವರು ಚಾಲನೆ ಮಾಡಿದ್ದಾರೆ. ನೀವೇ ಬೇಕಾದರೆ ಏನಾದರೂ ದೂರು ಕೊಡ್ಬೋದು. ಇಲ್ಲಿ ಸ್ಕೂಲ್ ಎಜುಕೇಷನ್ ಮಿನಿಸ್ಟರ್ .com.in ನೀವು ಅಧಿಕೃತ ವೆಬ್ಸೈಟ್ಗೆ ಗುರುವಾರ ಚಾಲನೆ ನೀಡಿದ್ದಾರೆ. ಸಾರ್ವಜನಿಕರ ಇಲಾಖೆಗೆ ಸಂಬಂಧಿಸಿದ ದೂರುಗಳು, ಅದೇ ರೀತಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗಾಗಿ ಈ ವೆಬ್ಸೈಟ್ ತಂದಿದ್ದೀವಿ. ಇಲ್ಲಿ ನೇರವಾಗಿ ಸಚಿವರಿಗೆ ಸಲ್ಲಿಸ್ಬೋದು. ಈ ವೆಬ್ಸೈಟ್ ಮೂಲಕ ರಾಜ್ಯ ಸರ್ಕಾರಿ ಇಲಾಖೆ ಅಂದರೆ ಸಚಿವರು ಸಂಬಂಧಿಸಿದಂತೆ ಆರೋಪಿಸಲಾಗಿದೆ. ಮೊದಲು ವೆಬ್ಸೈಟ್ ಇದಾಗಿದ್ದು ನಗರ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯ ಸಭಾಂಗಣದಲ್ಲಿ ಸಚಿವರು ಈ ವೆಬ್ಸೈಟನ್ನು ಕೂಡ ಚಾಲನೆ ನೀಡಿದ್ದಾರೆ. ಅವರು ಮಾತನಾಡಿ, ಮಕ್ಕಳು ಶಿಕ್ಷಕರು ಅವರಿಗೆ ಕೂಡ ಸೌಲಭ್ಯಗಳು, ಇಲಾಖೆ ನೀತಿ ನಿಯಮಗಳ ಬಗ್ಗೆ ಸಮಗ್ರ ಮಾಹಿತಿ ಲಭ್ಯ ಇದೆ. ಏನಾದರೂ ದೂರು ಇದ್ದರೆ ನೀವು ಕೂಡ ವೆಬ್ಸೈಟಲ್ಲಿ ದೂರನ್ನು ಕೊಡ್ಬೋದು ಅಂತೇಳಿ ಮಾಹಿತಿನ ಕೂಡ ಕೊಟ್ಟಿದ್ದಾರೆ.